ನೋಡಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಯಾವುದೇ ಒಂದು ನಿಮ್ಮ ಒಂದು ಆಧಾರ್ ಕಾರ್ಡ್ನಲ್ಲಿ ನೀವು ಒಟ್ಟ ಮೊಬೈಲ್ ನಂಬರ್ನ ನೀವು ಲಿಂಕ್ ಮಾಡಿಸಿಲ್ಲ ಅಥವಾ ರಿಜಿಸ್ಟ್ರೇಷನ್ ಮಾಡಿಲ್ಲ ಅಂತಂದರೆ ಯಾವ ರೀತಿ ಒಂದು ಮೊಬೈಲ್ ನಂಬರ್ ಒಂದು ಆಧಾರ್ ಕಾರ್ಡ್ನಲ್ಲಿ ಮೊಬೈಲ್ ನಂಬರ್ ಇಲ್ಲ ಅಂತಂದರೆ ಅಂಥ ಒಂದು ಒಂದು ಆಧಾರ್ ಕಾರ್ಡಿಗೆ ಯಾವ ರೀತಿ ರಿಜಿಸ್ಟ್ರೇಷನ್ ಮೊಬೈಲ್ ನಂಬರ್ನ ರಿಜಿಸ್ಟ್ರೇಷನ್ ಮಾಡೋದು ಅಥವಾ ಲಿಂಕ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಅದಲ್ಲದೆ ನಿಮಗೆ ಈಗಾಗಲೇ ನೀವು ನೋಡ್ಬೋದು ಫ್ರೆಂಡ್ಸ್, ಒಂದು ಆಧಾರ್ ಕಾರ್ಡ್ನಲ್ಲಿ ಮೊಬೈಲ್ ನಂಬರ್ನ ಚೇಂಜ್ ಮಾಡಬೇಕಂತಂದರೆ ನಿಮ್ಮ ಒಂದು ಹತ್ತಿರದ ಪೋಸ್ಟ್ ಆಫೀಸ್ಗೆ ಹೋಗಬೇಕಾಗುತ್ತಿತ್ತು ಅಥವಾ ಒಂದು ಬ್ಯಾಂಕ್ ಅಲ್ಲಿ ಸಂಬಂಧಪಟ್ಟಂಥ ಬ್ಯಾಂಕಿಗೆ ಹೋಗಿ ನಿಮ್ಮ ಒಂದು ಆಧಾರ್ ಕಾರ್ಡ್ನಲ್ಲಿರುವಂಥ ಮೊಬೈಲ್ ನಂಬರ್ನ ನೀವು ಚೇಂಜ್ ಮಾಡಿಸ್ಬೇಕಾಗುತ್ತೆ. ಆದರೆ ಈಗ ಒಂದು ಏನು ಆಧಾರ್ ಕಾರ್ಡ್ ವೆಬ್ಸೈಟ್ ಆದಂಥ ಒಂದು ಅಫಿಷಿಯಲ್ ವೆಬ್ಸೈಟ್ ಆದಂಥ ಒಂದು ಯು ಐ ಡಿ ಏನೈತಲ್ಲ ಅದರಲ್ಲಿ ಒಂದು ಅಫಿಷಿಯಲ್ ವೆಬ್ಸೈಟ್ನಲ್ಲಿ ನಿಮಗೆ ಒಂದು ಮೊಬೈಲ್ ನಂಬರ್ನ ಚೇಂಜ್ ಮಾಡೋಕೆ ಒಂದು ಆಪ್ಷನ್ ಕೊಟ್ಟಿದ್ದಾನೆ ಫ್ರೆಂಡ್ಸ್. ಅದನ್ನು ಯಾವ ರೀತಿ ಒಂದು ಮೊಬೈಲ್ ನಂಬರ್ನ ನಾವು ಚೇಂಜ್ ಮಾಡ್ಬೋದು ಅಥವಾ ಒಂದು ಆಧಾರ್ ಕಾರ್ಡ್ನಲ್ಲಿ ಮೊಬೈಲ್ ನಂಬರ್ ಇಲ್ಲ ಅಂತಂದರೆ ಯಾವ ರೀತಿ ಲಿಂಕ್ ಅಥವಾ ಒಂದು ರಿಜಿಸ್ಟ್ರೇಷನ್ ಮಾಡ್ಬೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಹಾಗಾದರೆ ಬನ್ನಿ ಫ್ರೆಂಡ್ಸ್, ನೀವು ಇದನ್ನು ಮೊಬೈಲ್ನಲ್ಲಿ ಕೂಡ ನೀವು ಮಾಡ್ಬೋದು ಅಥವಾ ನಿಮ್ಮ ಒಂದು ಯಾವುದಾದ್ರೂ ಒಂದು ಡೆಸ್ಕ್ಟಾಪ್ ಇತ್ತು ಅಂದರೆ ಒಂದು ಒಂದು ಲ್ಯಾಪ್ಟಾಪ್ ಆಗಿರ್ಬೋದು ಅಥವಾ ಸಿಸ್ಟಮ್ನಲ್ಲಿ ಆದರೂ ಕೂಡ ಮಾಡ್ಬೋದು ಫ್ರೆಂಡ್ಸ್. ಈಗ ನಾವು ನಿಮ್ಮ ಒಂದು ಮೊಬೈಲಲ್ಲಿ ಆಗಲಿ ಅಥವಾ ಒಂದು ಒಂದು ಸಿಸ್ಟಮ್ನಲ್ಲಿ ಆಗಲಿ ಒಂದು ವೆಬ್ ಬ್ರೌಸರ್ನ ನೀವು ಓಪನ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಸಿಂಪಲಾಗಿ ಓಪನ್ ಆದ ನಂತರ ನೀವು ಏನು ಇಲ್ಲಿ ನಿಮಗೆ ಒಂದು ಆಧಾರ್ ಕಾರ್ಡ್ಗೆ ಸಂಬಂಧಪಟ್ಟಂಥ ಅಫಿಷಿಯಲ್ ವೆಬ್ಸೈಟ್ ಆದಂಥ ಯು ಐ ಡಿ ಎ ಐ ಅಂತ ಇದೆಲ್ಲ ಆ ಒಂದು ಒಂದು ಯು ಐ ಡಿ ಎ ಅಂತ ಟೈಪ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ನೀವು ಟೈಪ್ ಮಾಡಿದ ನಂತರ ಇಲ್ಲಿ ನೀವು ನೋಡ್ತಿರ್ಬೋದು ಯು ಐ ಡಿ ಎ ಐ ಅಂತ ಬರುತ್ತೆ, ಅದ್ರ ಮೇಲೆ ನಾವು ಅದನ್ನು ಎಂಟ್ರಿ ಕೊಟ್ಟು ಸರ್ಚ್ ಕೊಡಬೇಕಾಗುತ್ತೆ ಫ್ರೆಂಡ್ಸ್. ಈ ರೀತಿ ನಾವು ಸರ್ಚ್ ಕೊಟ್ಟಂತ ಸಹ ನೀವು ನೋಡ್ಬೋದು ಫ್ರೆಂಡ್ಸ್, ಒಂದು ಏನು ಅಫಿಷಿಯಲ್ ವೆಬ್ಸೈಟ್ ಆಧಾರ್ ಕಾರ್ಡ್ಗೆ ಸಂಬಂಧಪಟ್ಟಂಥ ಒಂದು ಅಫಿಷಿಯಲ್ ವೆಬ್ಸೈಟ್ ಈ ರೀತಿಯಾಗಿ ಓಪನ್ ಆಗುತ್ತೆ ಫ್ರೆಂಡ್ಸ್. ಈ ರೀತಿಯಾಗಿ ನಾವು ಓಪನ್ ಆದ ತಕ್ಷಣ ನಾವು ಸಿಂಪಲಾಗಿ ಏನು ಮಾಡಬೇಕಾಗುತ್ತೆ ಅಂದರೆ ಕೆಳಗಡೆ ಬರಬೇಕಾಗುತ್ತೆ ಫ್ರೆಂಡ್ಸ್. ಇಲ್ಲಿ ನೀವು ನೋಡ್ತಿರ್ಬೋದು ಫ್ರೆಂಡ್ಸ್, ಒಂದು ಗೆಟ್ ಆಧಾರ್ ಅಂತ ಕಾಣ್ತಾ ಇದೆ ಫ್ರೆಂಡ್ಸ್. ಇಲ್ಲಿ ಈ ಗೆಟ್ ಆಧಾರ್ನಲ್ಲಿ ನೀವು ಕೆಳಗಡೆ ಬಂದರೆ ಇಲ್ಲಿ ನೋಡ್ತಿರ್ಬೋದು ಫ್ರೆಂಡ್ಸ್, ಆರ್ಡರ್ ಆಧಾರ್ ರೀಪ್ರಿಂಟ್ ಅಂತ ಇದೆ ಫ್ರೆಂಡ್ಸ್ ಒಂದು ಆಪ್ಷನ್ನು. ಇಲ್ಲಿ ನೀವು ಅದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಈ ರೀತಿಯಾಗಿ ನೀವು ಕ್ಲಿಕ್ ಮಾಡಿದರೆ ನೀವು ನೋಡ್ಬೋದು ಫ್ರೆಂಡ್ಸ್, ಯಾವ ರೀತಿ ಒಂದು ಆಧಾರ್ ಕಾರ್ಡ್ನಲ್ಲಿ ಒಂದು ಮೊಬೈಲ್ ನಂಬರ್ ಇಲ್ಲಾಂದರೆ ಯಾವ ರೀತಿ ಲಿಂಕ್ ಮಾಡಬೇಕು ಅಥವಾ ರಿಜಿಸ್ಟ್ರೇಷನ್ ಮಾಡಬೇಕು ಅನ್ನೋದು ಆಪ್ಷನ್ ಇಲ್ಲಿ ಬರುತ್ತೆ ಫ್ರೆಂಡ್ಸ್. ಅಥವಾ ನಿಮಗೆ ಒಂದು ಮೊಬೈಲ್ ನಂಬರ್ನ ನಾವು ಆಧಾರ್ ಕಾರ್ಡ್ನಲ್ಲಿ ಚೇಂಜನ್ನು ಕೂಡ ನಾವು ಈ ಆಪ್ಷನ್ ಮುಖಾಂತರ ನಾವು ಮಾಡ್ಬೋದು ಫ್ರೆಂಡ್ಸ್. ಹಾಗಾದರೆ ಸ್ವಲ್ಪ ವೇಟ್ ಮಾಡಿ ಫ್ರೆಂಡ್ಸ್, ಇದು ನಾನು ಯಾವ ರೀತಿ ಅಂತ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ನಿಮಗೆ. ನೋಡಿ ಫ್ರೆಂಡ್ಸ್, ಈ ರೀತಿಯಾಗಿ ನಿಮಗೆ ಓಪನ್ ಆಗುತ್ತೆ. ಈ ಓಪನ್ ಆದ ತಕ್ಷಣ ಇಲ್ಲಿ ನೀವು ನೋಡ್ತಿರ್ಬೋದು ಫ್ರೆಂಡ್ಸ್, ಒಂದು ಕೆಳಗಡೆ ನೋಟ್ ಅಂತ ಕಾಣ್ತಾ ಇದೆ. ಅಂದರೆ ಇಲ್ಲಿ ನೀವು ಒಂದು ಆಧಾರ್ ಕಾರ್ಡ್ನ ನೀವು ರೀಪ್ರಿಂಟ್ ತಗೊಳ್ಬೇಕಂದ್ರೆ ಒಂದು 50 ರೂಪಾಯಿ ಫೀಸ್ ಅನ್ನೋದು ನಮಗೆ ನಾವು ಖರ್ಚು ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಅಂದರೆ ನಿಮ್ಮ ಒಂದು ಏನು ಒಂದು ಆಧಾರ್ ಕಾರ್ಡ್ನಲ್ಲಿ ನಂಬರ್ ಇಲ್ಲ ಅಂತಂದರೆ ನಂಬರ್ನ ಹೊಸದಾಗಿ ನೀವು ರಿಜಿಸ್ಟ್ರೇಷನ್ ಮಾಡ್ಬೋದು ಅಥವಾ ಲಿಂಕ್ ಮಾಡ್ಬೋದು, ಮತ್ತು ನಿಮ್ಮ ಒಂದು ಆಧಾರ್ ಕಾರ್ಡ್ಗೆ ಬೇರೆ ನಂಬರ್ ಕೂಡ ನೀವು ಒಂದು ನಂಬರ್ನ ಚೇಂಜ್ ಮಾಡ್ಬೋದು ಫ್ರೆಂಡ್ಸ್. ಇಲ್ಲಿ ನೀವು ಒಂದು ವಿಚಾರನ ನೀವು ಗಮನದಲ್ಲಿಟ್ಕೊಬೇಕು ಫ್ರೆಂಡ್ಸ್. ಒಂದು ನಿಮ್ಮ ಒಂದು ಯಾವುದೇ ಒಂದು ಆಧಾರ್ ಕಾರ್ಡ್ನಲ್ಲಿ ನಂಬರ್ ಇಲ್ಲಿವರೆಗೆ ನಂಬರ್ ನಾವು ರಿಜಿಸ್ಟ್ರೇಷನ್ ಮಾಡಿಲ್ಲ ಅಂತಂದರೆ ಈಸಿಯಾಗಿ ನಾವು ರಿಜಿಸ್ಟ್ರೇಷನ್ ಮಾಡ್ಬೋದು ಫ್ರೆಂಡ್ಸ್. ಅಂದರೆ ಅಂಥ ಒಂದು ನಂಬರ್ ಯಾವ ನಂಬರ್ನ ನೀವು ರಿಜಿಸ್ಟ್ರೇಷನ್ ಮಾಡ್ಬೇಕಂತಿರ್ತೀರೋ ಆ ನಂಬರ್ ಯಾವುದೇ ಒಂದು ಆಧಾರ್ ಕಾರ್ಡ್ನಲ್ಲಿ ಲಿಂಕ್ ಆಗಿರ್ಬೋದು ಫ್ರೆಂಡ್ಸ್. ಅಂಥ ಒಂದು ನಂಬರ್ನ ನಾವು ಇಲ್ಲಿ ಹಾಕ್ಬೇಕಾಗುತ್ತೆ ಫ್ರೆಂಡ್ಸ್. ಅದೇ ರೀತಿಯಾಗಿ ನೀವು ಮತ್ತು ನಿಮ್ಮ ಒಂದು ಆಧಾರ್ ಕಾರ್ಡ್ನಲ್ಲಿ ಮೊಬೈಲ್ ನಂಬರ್ನ ಚೇಂಜ್ ಮಾಡಬೇಕಂದ್ರೆ ಅಲ್ಲಿ ಎಂಥ ಒಂದು ನಂಬರ್ ಹಾಕ್ಬೇಕಂತಂದರೆ ನೀವು ಇದುವರೆಗೆ ಆಧಾರ್ ಕಾರ್ಡ್ನಲ್ಲಿ ಆ ಮೊಬೈಲ್ ನಂಬರ್ ಎಲ್ಲಿ ಲಿಂಕ್ ಆಗಿರ್ಬೋದು ಫ್ರೆಂಡ್ಸ್. ಅಂಥ ಒಂದು ಮೊಬೈಲ್ ನಂಬರ್ನ ನಾವು ಇಲ್ಲಿ ಒಂದು ಚೇಂಜ್ ಮಾಡೋಕ್ಕೊಂದು ಆಪ್ಷನ್ ಇದೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಅಂದರೆ ನೀವು ಆಧಾರ್ ಕಾರ್ಡ್ನಲ್ಲಿ ಮೊಬೈಲ್ ನಂಬರ್ ಚೇಂಜ್ ಮಾಡಬೇಕಂದ್ರೆ ಅಂಥ ಒಂದು ಮೊಬೈಲ್ ನಂಬರ್ ಈ ಆಧಾರ್ ಕಾರ್ಡ್ನಲ್ಲಿ ಬೇರೆ ಒಂದು ಆಧಾರ್ ಕಾರ್ಡ್ನಲ್ಲಿ ಇಲ್ಲಿವರೆಗೆ ಲಿಂಕ್ ಆಗಿರ್ಬಾರ್ದು ಅಂದರೆ ಅಪ್ಡೇಟ್ ಆಗಿರ್ಬಾರ್ದು ಫ್ರೆಂಡ್ಸ್. ಅಂಥ ಒಂದು ನಂಬರ್ನ ನಾವು ಇಲ್ಲಿ ತಗೊಂಡು ನಾವು ಆಧಾರ್ ಕಾರ್ಡ್ನಲ್ಲಿ ಮೊಬೈಲ್ ನಂಬರ್ನ ಚೇಂಜ್ ಮಾಡ್ಬೋದು ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಹಾಗಾದರೆ ಯಾವ ರೀತಿ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಇಲ್ಲಿ ನೀವು ಕೆಳಗಡೆ ನೋಡ್ತಿರ್ಬೋದು ಫ್ರೆಂಡ್ಸ್, ಕೆಳಗಡೆ ಬಂದರೆ ಇಲ್ಲಿ ನಿಮಗೆ ಒಂದು ಪರ್ಸ್ನಲ್ ಡೀಟೇಲ್ಸ್ ಅಂತ ಕಾಣ್ತಾ ಇದೆ. ಅಂದರೆ ಇಲ್ಲಿ ಆಧಾರ್ ನಂಬರ್ನ ನೀವು ಹಾಕ್ಬೇಕಾಗುತ್ತೆ ಫ್ರೆಂಡ್ಸ್. ಸಿಂಪಲಾಗಿ ನೀವು ಯಾವ ಒಂದು ಆಧಾರ್ ಕಾರ್ಡ್ನಲ್ಲಿ ಮೊಬೈಲ್ ನಂಬರ್ನ ಚೇಂಜ್ ಮಾಡ್ಬೇಕಂತಿರ್ತೀರೋ ಆ ಆಧಾರ್ ಕಾರ್ಡ್ ನಂಬರ್ನ ನೀವು ಇಲ್ಲಿ ಹಾಕ್ಬೇಕಾಗುತ್ತೆ ಫ್ರೆಂಡ್ಸ್. ಈಗ ಆಧಾರ್ ಕಾರ್ಡ್ನ ನಂಬರ್ನ ನಾನು ಇಲ್ಲಿ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್, ನೀವು ನೋಡ್ತಿರ್ಬೋದು. ಆಧಾರ್ ಕಾರ್ಡ್ ನಂಬರ್ ಹಾಕಿದ ತಕ್ಷಣ ಏನು ಮಾಡ್ಬೇಕಂತ ನಾನು ನಿಮಗೆ ತಿಳಿಸ್ತೀನಿ ಫ್ರೆಂಡ್ಸ್. ಆಧಾರ್ ಕಾರ್ಡ್ ನಂಬರ್ ಹಾಕಿದ ತಕ್ಷಣ ನೀವು ಇಲ್ಲಿ ಕೆಳಗಡೆ ಎಂಟರ್ ಸೆಕ್ಯೂರಿಟಿ ಕೋಡ್ ಅಂತ ಇದೆ. ಅಂದರೆ ಇಲ್ಲಿ ನಿಮಗೆ ಒಂದು ರೈಟ್ ಸೈಡ್ನಲ್ಲಿ ಕಾಣ್ತಾ ಇದೆಯಲ್ಲ ಆ ನಂಬರ್ನ ನಾವು ಇಲ್ಲಿ ಹಾಕ್ಬೇಕಾಗುತ್ತೆ ಫ್ರೆಂಡ್ಸ್. ಆ ರೀತಿ ಹಾಕಿದ ತಕ್ಷಣ ನೀವು ರಿಕ್ವೆಸ್ಟ್ ಒ ಟಿ ಪಿ ಅಂತ ಇದೆಯಲ್ಲ ಫ್ರೆಂಡ್ಸ್, ಅದನ್ನು ನಾವು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ ಫ್ರೆಂಡ್ಸ್. ಕೆಳಗಡೆ ರಿಕ್ವೆಸ್ಟ್ ಒ ಟಿ ಪಿ ಅಂತ ಇದೆಯಲ್ಲ ಅದನ್ನ ಸೆಲೆಕ್ಟ್ ಮಾಡ್ಕೊರಿ. ಇಲ್ಲಿ ನಂತರ ಸಹ ಪ್ಲೀಸ್ ಗಿವ್ ಯುವರ್ ನಾನ್ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ ಅಂತ ಕೇಳ್ತಾ ಇದೆ. ಅಂದರೆ ನೀವು ಯಾವ ನಂಬರ್ನ ಒಂದು ಆಧಾರ್ ಕಾರ್ಡ್ನಲ್ಲಿ ಸೇರ್ಪಡೆ ಮಾಡ್ಬೇಕಂತಿರ್ತೀರೋ ಆ ಮೊಬೈಲ್ ನಂಬರ್ನ ನಾವು ಇಲ್ಲಿ ಹಾಕ್ಬೇಕಾಗುತ್ತೆ. ಇಲ್ಲಿ ಗಮನದಲ್ಲಿ ಇಟ್ಟಿರ್ಬೇಕು ಫ್ರೆಂಡ್ಸ್, ನೀವು ಯಾವುದೇ ಒಂದು ಆಧಾರ್ ಕಾರ್ಡ್ನಲ್ಲಿ ಮೊಬೈಲ್ ನಂಬರ್ ಚೇಂಜ್ ಮಾಡ್ತಾರಂದರೆ ಇದುವರೆಗೆ ಆ ಮೊಬೈಲ್ ನಂಬರ್ ಎಲ್ಲಿ ಯೂಸ್ ಆಗಿರ್ಬೋದು ಫ್ರೆಂಡ್ಸ್, ಅಂದರೆ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರ್ಬೋದು ಫ್ರೆಂಡ್ಸ್. ಅಂದರೆ ಅಂಥ ಒಂದು ಮೊಬೈಲ್ ನಂಬರ್ನ ನೀವು
ಇಲ್ಲಿ ಹಾಕೋಕ್ಕಾಗುತ್ತೆ ಫ್ರೆಂಡ್ಸ್. ನಾನೀಗ ಸಿಂಪಲ್ ಆಗಿ ಅಂತ ಒಂದು ಮೊಬೈಲ್ ನಂಬರ್ನ ನಾನು ಹಾಕ್ತಾ ಇದ್ದೀನಿ ಫ್ರೆಂಡ್ಸ್. ಈಗ ಈ ರೀತಿಯಾಗಿ ನಿಮ್ಮ ಒಂದು ಮೊಬೈಲ್ ನಂಬರ್ನ ನೀವು ಇಲ್ಲಿ ಹಾಕ್ಬೇಕಾಗುತ್ತೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇಲ್ಲಿ ಮೊಬೈಲ್ ನಂಬರ್ ಹಾಕಿದ ತಕ್ಷಣ ನೀವು ಇಲ್ಲಿ ಕೆಳಗಡೆ ಸೆಂಟ್ ಓ ಟಿ ಪಿ ಅಂತ ಇದೆಯಲ್ಲ, ಏನು ಇಲ್ಲಿ ಕೆಳಗಡೆ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ನೀವು ಇಲ್ಲಿ ಮೇಲೆ ಹಾಕಿರೋಂಥ ಒಂದು ಮೊಬೈಲ್ ನಂಬರ್ಗೆ ಒಂದು ಓ ಟಿ ಪಿ ಬರುತ್ತೆ ಫ್ರೆಂಡ್ಸ್. ಇಲ್ಲಿ ಸೆಂಟ್ ಓ ಟಿ ಪಿ ಅಂತ ಇದೆಯಲ್ಲ, ಅದ್ರ ಮೇಲೆ ಸಿಂಪಲಾಗಿ ಕ್ಲಿಕ್ ಮಾಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನನ್ನ ಒಂದು ಮೊಬೈಲ್ ನಂಬರ್ಗೆ ಒಂದು ಓ ಟಿ ಪಿ ಬಂದಿದೆ ಫ್ರೆಂಡ್ಸ್. ಆ ಓ ಟಿ ಪಿನ ನಾವು ಎಲ್ಲಿ ಹಾಕ್ಬೇಕು ಅಂತ ನಾನು ತೋರಿಸ್ತೀನಿ ಈಗ. ವೇಟ್ ಮಾಡಿ ಫ್ರೆಂಡ್ಸ್, ನೀವು ಇಲ್ಲಿ ನೀವು ನೋಡ್ತಿರ್ಬೋದು ಫ್ರೆಂಡ್ಸ್, ಒಂದು ಏನು ಇಲ್ಲಿ ಒಂದು ಒಂದು ರೈಟ್ ಸೈಡ್ ಎಂಟರ್ ಓ ಟಿ ಪಿ ಅಂತ ಇದೆ ಫ್ರೆಂಡ್ಸ್. ಇಲ್ಲಿ ನಾವು ನಮ್ಮ ಒಂದು ಬಂದಿರೋಂಥ ಮೊಬೈಲ್ ನಂಬರಿಗೆ ಬಂದಿರೋಂಥ ಒಂದು ಓ ಟಿ ಪಿನ ನಾವು ಹಾಕ್ಬೇಕಾಗುತ್ತೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇಲ್ಲಿ ಓ ಟಿ ಪಿನ ಹಾಕಿದ ತಕ್ಷಣ ಕೆಳಗಡೆ ಒಂದು ಟರ್ಮ್ ಆ್ಯಂಡ್ ಕಂಡೀಷನ್ ಅಂತ ಇದೆ, ಇದನ್ನು ನಾವು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ ಫ್ರೆಂಡ್ಸ್. ಸೆಲೆಕ್ಟ್ ಮಾಡ್ಕೊಂಡ ನಂತರ ನಾವು ಇಲ್ಲಿ ಸಬ್ಮಿಟ್ ಅಂತ ಕೆಳಗಡೆ ಕ್ಲಿಕ್ ಮಾಡ್ಬೇಕಾಗುತ್ತೆ ಫ್ರೆಂಡ್ಸ್. ಈ ರೀತಿಯಾಗಿ ನಾವು ಕ್ಲಿಕ್ ಮಾಡಿದ್ರೆ ಮುಂದೆ ಯಾವ ರೀತಿ ನಾವು ಒಂದು ಆಪ್ಷನ್ನ ನಾವು ಒಂದು ಯಾವ ರೀತಿ ಒಂದು ನಾವು ಯಾವ ರೀತಿ ಒಂದು ಮೊಬೈಲ್ ನಂಬರ್ನ ಚೇಂಜ್ ಮಾಡ್ಬೇಕನ್ನೋ ಇನ್ನೂ ಮುಂದಿನ ಪ್ರೊಸೆಸ್ನ ನಾನು ತಿಳಿಸ್ತೀನಿ ಫ್ರೆಂಡ್ಸ್. ವೇಟ್ ಮಾಡಿ ನೋಡಿ ಫ್ರೆಂಡ್ಸ್, ಓ ಟಿ ಪಿ ಹಾಕಿ ಸಬ್ಮಿಟ್ ಮಾಡಿದ ನಂತರ ಇಲ್ಲಿ ಮೇಕೆ ಪೇಮೆಂಟ್ ಅಂತ ಬರುತ್ತೆ, ಅದ್ರ ಮೇಲೆ ನಾವು ಅಂದರೆ ಏನು 50 ರೂಪಾಯಿ ಫೀಸ್ ಇರುತ್ತೆ ಅದನ್ನು ನಾವು ಪೇಮೆಂಟ್ ಮಾಡ್ಬೇಕಾಗುತ್ತೆ ಫ್ರೆಂಡ್ಸ್. ಇಲ್ಲಿ ಮೇಕೆ ಪೇಮೆಂಟ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇಲ್ಲಿ ಅಮೌಂಟು ತೋರಿಸ್ತಾ ಇದೆ 50 ರೂಪಾಯಿ ಕಟ್ ಆಗುತ್ತೆ ಅಂತ. ನೀವು ಒಂದು ಏನು ಕ್ರೆಡಿಟ್ ಕಾರ್ಡ್ ಮುಖಾಂತರ ಆದರೆ ಅಥವಾ ಡೆಬಿಟ್ ಕಾರ್ಡು ಅಥವಾ ನೆಟ್ ಬ್ಯಾಂಕಿಂಗ್ ಅಥವಾ ಯು ಪಿ ಐ ಮುಖಾಂತರ ನೀವು ಇಲ್ಲಿ ನಿಮಗೆ ಬೇಕಾದಂಥ ಒಂದು ಆಪ್ಷನ್ ಮುಖಾಂತರ ನೀವು ನಿಮ್ಮ ಒಂದು ಪೇಮೆಂಟನ್ನು ನೀವು ಮಾಡ್ಬೋದು. ಇಲ್ಲಿ ನಾನು ಡೆಬಿಟ್ ಕಾರ್ಡ್ ತಗೊಂತಿದ್ದೀನಿ ಫ್ರೆಂಡ್ಸ್, ಡೆಬಿಟ್ ಕಾರ್ಡ್ ಮುಖಾಂತರ ನಾನು ಒಂದು ಪೇ ಮಾಡ್ತೇನೆ ಫ್ರೆಂಡ್ಸ್. ಇಲ್ಲಿ ನಿಮಗೆ ಯಾವ ಒಂದು ಡೆಬಿಟ್ ಕಾರ್ಡನ್ನು ನೀವು ಐತಿ ನಿಮ್ಮ ಹತ್ರ ಅಂತ ನೀವು ಸೆಲೆಕ್ಟ್ ಮಾಡ್ಬೇಕಾಗುತ್ತೆ. ಅಂದರೆ ವೀಸಾ ಕಾರ್ಡ್ ಆಗಿರ್ಬೋದು, ಅದು ಯಾವುದು ಇರುತ್ತೆ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ ಫ್ರೆಂಡ್ಸ್. ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ ಕೆಳಗಡೆ ನಾನು ವೀಸಾ ಡೆಬಿಟ್ ಕಾರ್ಡ್ನ ಸೆಲೆಕ್ಟ್ ಮಾಡ್ತಿದ್ದೀನಿ. ನಂತರ ಇಲ್ಲಿ ಕಾರ್ಡ್ ನಂಬರ್ನ ನೀವು ಹಾಕ್ಬೇಕಾಗುತ್ತೆ. ಕಾರ್ಡ್ ಮೇಲೆ ಏನು ನಂಬರ್ ಇರುತ್ತೆ ಅದನ್ನು ನಾವು ಕರೆಕ್ಟಾಗಿ ಇಲ್ಲಿ ಹಾಕ್ಬೇಕಾಗುತ್ತೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಕಾರ್ಡ್ ನಂಬರ್ ಹಾಕಿದ ತಕ್ಷಣ ಒಂದು ಕಾರ್ಡ್ ಮೇಲೆ ಇರೋಂಥ ಒಂದು ಹೆಸರನ್ನ ಕೂಡ ನಾವು ಇಲ್ಲಿ ಕರೆಕ್ಟಾಗಿ ಟೈಪ್ ಮಾಡ್ಬೇಕಾಗುತ್ತೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಕಾರ್ಡ್ ಮೇಲೆ ಇರೋಂಥ ಒಂದು ನೇಮನ್ನು ನಾವು ಕರೆಕ್ಟಾಗಿ ಹಾಕ್ಬೇಕಾಗುತ್ತೆ. ಮತ್ತು ಆ ಒಂದು ಕಾರ್ಡ್ ಹಿಂದೆ ಇರೋಂಥ ಒಂದು CCV ನಂಬರ್ನ ಕೂಡ ನಾವು ಇಲ್ಲಿ ಕರೆಕ್ಟಾಗಿ ಹಾಕ್ಬೇಕಾಗುತ್ತೆ ಫ್ರೆಂಡ್ಸ್ ನಾವು ಇಲ್ಲಿ. ನಂತರ ಒಂದು ಕಾರ್ಡ್ನ ಎಕ್ಸ್ಪೈರಿ ಡೇಟ್ ಕೂಡ ನಾವು ಹಾಕ್ಬೇಕಾಗುತ್ತೆ. ಕಾರ್ಡ್ ಮೇಲೆ ಕೊಟ್ಟಿರ್ತಾನೆ ಫ್ರೆಂಡ್ಸ್, ಅದು ಇಸ್ವಿ ಒಂದು ಮಂತನ್ನು ನಾವು ಅದನ್ನು ಕರೆಕ್ಟಾಗಿ ಹಾಕ್ಬೇಕಾಗುತ್ತೆ ಫ್ರೆಂಡ್ಸ್ ಇಲ್ಲಿ. ಈ ರೀತಿಯಾಗಿ ಹಾಕಿದ ತಕ್ಷಣ ಇಲ್ಲಿ ಪೇ ನಾವು ಅಂತ ಕೆಳಗಡೆ ಇದೆ, ಮತ್ತು ಅದರ ಮೇಲೆ ನಾವು ಕ್ಲಿಕ್ ಮಾಡ್ಬೇಕಾಗುತ್ತೆ ಫ್ರೆಂಡ್ಸ್. ಈ ರೀತಿ ಬಂದರೆ ನೀವು ಸೇವ್ ಮಾಡ್ಬೋದು ಅಥವಾ ನೋ ಥ್ಯಾಂಕ್ಸ್ ಅಂತ ಕೊಡ್ಬೋದು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇದು ಪ್ರೋಸೆಸ್ ಆಗ್ತಾ ಇದೆ. ನೋಡಿ ಫ್ರೆಂಡ್ಸ್, ನಿಮ್ಮ ಒಂದು ಬ್ಯಾಂಕಿಗೆ ಲಿಂಕ್ ಆಗಿರುವಂತ ಒಂದು ಮೊಬೈಲ್ಗೆ ಒಂದು ಓ ಟಿ ಪಿ ಬರುತ್ತೆ ಫ್ರೆಂಡ್ಸ್. ಆ ಓ ಟಿ ಪಿನ ನಾವು ಇಲ್ಲಿ ಹಾಕ್ಬೇಕಾಗುತ್ತೆ ಫ್ರೆಂಡ್ಸ್. ಆ ಓ ಟಿ ಪಿನ ನೀವು ಇಲ್ಲಿ ಹಾಕ್ಬೇಕಾಗುತ್ತೆ ಫ್ರೆಂಡ್ಸ್. ಬಂದಿರೋಂಥ ಒಂದು ಓ ಟಿ ಪಿನ ನಾವು ಇಲ್ಲಿ ಎಂಟರ್ ಮಾಡ್ಬೇಕಾಗುತ್ತೆ. ನೋಡಿ ಫ್ರೆಂಡ್ಸ್, ಈ ರೀತಿ ಎಂಟ್ರಿ ಮಾಡಿದ ತಕ್ಷಣ ನೀವು ಇಲ್ಲಿ ಕೆಳಗಡೆ ಮೇಕ್ ಪೇಮೆಂಟ್ ಅಂತ ಇದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡ್ಬೇಕಾಗುತ್ತೆ ಫ್ರೆಂಡ್ಸ್ ನೀವು ಇಲ್ಲಿ. ನೋಡಿ ಫ್ರೆಂಡ್ಸ್, ನಾವು ಮೇಕ್ ಪೇಮೆಂಟ್ ಮಾಡಿದ ತಕ್ಷಣ ಈ ರೀತಿಯಾಗಿ ನಮಗೆ ಒಂದು ಪೇಮೆಂಟ್ ಯಾವ ಒಂದು ತಾರೀಕಿಗೆ ಒಂದು ಪೇಮೆಂಟ್ ಆಗಿದೆ, ಮತ್ತು ಅದರ ರಿಸಿಪ್ಟ್ ನಂಬರ್ ಏನು, ಟ್ರಾನ್ಸಾಕ್ಷನ್ ಐ ಡಿ ನಂಬರ್ ಯಾವುದು ಅಂತ ಎಲ್ಲ ಬರುತ್ತೆ ಫ್ರೆಂಡ್ಸ್. ನಾವು ಇಲ್ಲಿ ಅಕ್ನಾಲೆಜ್ಮೆಂಟ್ ಅಂತ ಇದೆಯಲ್ಲ, ಇದನ್ನು ಬೇಕಾದರೆ ಒಂದು ಫೋಟೋ ತೆಗೆದಿಟ್ಕೊಬೋದು ಅಥವಾ ಒಂದು ನಾವು ಸೇವ್ ಮಾಡ್ಕೊಂಡು ಇಟ್ಕೊಬೇಕಾಗುತ್ತೆ ಫ್ರೆಂಡ್ಸ್. ನಾವು ಇಲ್ಲಿ ಕೆಳಗಡೆ ನೀವು ನೋಡ್ತಿರ್ಬೋದು ಫ್ರೆಂಡ್ಸ್, ಅಕ್ನಾಲೆಜ್ಮೆಂಟ್ ಸ್ಲಿಪ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಒಂದು ಅಕ್ನಾಲೆಜ್ಮೆಂಟ್ ಸ್ಲಿಪ್ ಕೂಡ ನಾವು ತಗೊಬೋದು ಫ್ರೆಂಡ್ಸ್. ಅಂದರೆ ಡೌನ್ಲೋಡ್ ಮಾಡ್ಕೊಂಡು ಇಟ್ಕೊಬೋದು ಫ್ರೆಂಡ್ಸ್. ಇದ್ರ ಮೇಲೆ ಸಿಂಪಲಾಗಿ ಕ್ಲಿಕ್ ಮಾಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇಲ್ಲಿ ಕೆಳಗಡೆ ನೀವು ಡೌನ್ಲೋಡ್ ಆಗ್ತಿರೋದು ನೀವು ಕಾಣ್ತಿರ್ಬೋದು. ಇಲ್ಲಿ ಡೌನ್ಲೋಡ್ ಆಗಿದೆ. ಈಗ ನಾನು ಇದನ್ನು ಓಪನ್ ಮಾಡ್ತೀನಿ ಫ್ರೆಂಡ್ಸ್. ಈಗ
ನೋಡಿ ಫ್ರೆಂಡ್ಸ್, ಇದೀಗ ಒಂದು ಪಿ ಡಿ ಎಫ್ ಫಾರ್ಮೆಟ್ನಲ್ಲಿ ಇದು ಚೇಂಜ್ ಆಗ್ತದೆ. ಈ ರೀತಿಯಾಗಿ ಒಂದು ಅಕ್ನಾಲೆಜ್ಮೆಂಟ್ ರಿಸಿಪ್ಟ್ ಕೂಡ ಒಂದು ಪ್ರಿಂಟ್ ನಾವು ರೀಪ್ರಿಂಟಿಗೆ ಏನು ಮಾಡಿರ್ತೀವೋ ಅಥವಾ ಒಂದು ಮೊಬೈಲ್ ನಂಬರ್ ಚೇಂಜ್ ಮಾಡೋಕೆ ಕೊಟ್ಟಿರ್ತೀವೋ ಒಂದು ರಿಸಿಪ್ಟ್ ಕೂಡ ಬರುತ್ತೆ ಫ್ರೆಂಡ್ಸ್. ನಮಗೆ ಇದನ್ನು ನಾವು ಇಲ್ಲಿ ಕೆಳಗಡೆ ಒಂದು ಏನು ಡೌನ್ಲೋಡ್ ಅಂತ ಇದೆ ಫ್ರೆಂಡ್ಸ್, ಇಲ್ಲಿ ನೀವು ನೋಡ್ತಿರ್ಬೋದು. ಡೌನ್ಲೋಡ್ ಮಾಡ್ಕೊಂಡು ಬೇಕಾದರೆ ಇಟ್ಕೊಬೋದು, ಸೇವ್ ಮಾಡ್ಕೊಂಡು ಇಟ್ಕೊಬೋದು ಫ್ರೆಂಡ್ಸ್. ಇದನ್ನು ಇಲ್ಲಿ ಮೇಲೆ ಒಂದು ಒಂದು ರೈಟ್ ಸೈಡಿಗೆ ಡೌನ್ಲೋಡ್ ಅಂತ ಕಾಣ್ತಾ ಇದೆ ಫ್ರೆಂಡ್ಸ್. ಇದು ಡೌನ್ಲೋಡ್ ಅಂತ ಕ್ಲಿಕ್ ಮಾಡಿದ್ರೆ ಡೌನ್ಲೋಡ್ ನಾವು ಬೇಕಾದಂಥ ಒಂದು ಸೇವ್ ಮಾಡ್ಕೊಂಡು ನಮ್ಮ ಒಂದು ಬೇಕಾದಂಥ ಒಂದು ಪ್ಲೇಸ್ನಲ್ಲಿ ಸೇವ್ ಮಾಡ್ಕೊಂಡು ಇಟ್ಕೊಬೋದು ಫ್ರೆಂಡ್ಸ್. ನಾವು ಇಲ್ಲಿ ಸೇವ್ ಅಂತ ಕೊಟ್ಬಿಟ್ರೆ ನಮ್ಮ ಒಂದು ಡೆಸ್ಕ್ಟಾಪ್ನಲ್ಲಿ ಅದು ಸೇವ್ ಆಗುತ್ತೆ ಫ್ರೆಂಡ್ಸ್. ಇಲ್ಲಿ ನೀವು ನೋಡ್ತಿರ್ಬೋದು ಫ್ರೆಂಡ್ಸ್, ಎಲ್ಲ ಒಂದು ರಿಸಿಪ್ಟ್ ನಂಬರು, ಏನು ಫೀಸ್ ಎಷ್ಟು ಕಟ್ಟಾಗಿದೆ, ಇಲ್ಲಿ ನೀವು ಟ್ರಾನ್ಸಾಕ್ಷನ್ ನೋಡ್ತಿರ್ಬೋದು ಸಕ್ಸಸ್ ಅಂತ ಬಂದಿದೆ. ಈ ರೀತಿಯಾಗಿ ನಾವು ಒಂದು ನಮ್ಮ ಒಂದು ಯಾವುದೇ ಒಂದು ಆಧಾರ್ ಕಾರ್ಡ್ನಲ್ಲಿ ಮೊಬೈಲ್ ನಂಬರ್ ಸೇರಿಸಿಲ್ಲ ಅಂದರೆ ಒಂದು ಹೊಸ ನಂಬರ್ನ ನಾವು ಒಂದು ರಿಜಿಸ್ಟ್ರೇಷನ್ ಮಾಡ್ಬೋದು ಅಥವಾ ಲಿಂಕ್ ಮಾಡಿಸ್ಬೋದು. ಮತ್ತು ಯಾವುದೇ ಒಂದು ಮೊಬೈಲ್ನ ಒಂದು ಆಧಾರ್ ಕಾರ್ಡ್ನಲ್ಲಿ ಹೊಸ ಒಂದು ಮೊಬೈಲ್ ನಂಬರ್ನ ನಾವು ಚೇಂಜ್ ಮಾಡೋದು ಕೂಡ ಈ ರೀತಿ ನಾವು ಮಾಡ್ಬೋದು ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಈ ರೀತಿಯಲ್ಲಿ ನಿಮಗೆ ಒಂದು 15 ದಿನ ಅಥವಾ ಒಂದು ತಿಂಗಳ ಒಳಗಡೆ ನಿಮ್ಮ ಒಂದು ಏನು ಆಧಾರ್ ಕಾರ್ಡ್ನಲ್ಲಿ ಆಗಿರುವಂಥ ಅಡ್ರೆಸ್ಗೆ ಒಂದು ನಿಮ್ಮ ಒಂದು ಹೊಸ ಒಂದು ರೀಪ್ರಿಂಟ್ ಆಧಾರ್ ಕಾರ್ಡು ನಿಮ್ಮ ಮನೆಗೆ ಬಂದು ತಲುಪುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್.